ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಬಿಜೆಪಿ ವಾಷಿಂಗ್ ಮಷಿನ್ ಆನ್ ಆಗಿ ಹಲವು ತಿಂಗಳು ವರ್ಷಗಳೇ ಕಳೆದೋಯ್ತು, ಇನ್ನೂ ಕೂಡ ಬಿಜೆಪಿ ವಾಷಿಂಗ್ ಮಷಿನ್ ಸುದ್ದಿ ಓಡಾಡ್ತಾನೆ ಇದೆ. ಈಗ ಯಾಕೆ ಈ ಬಿಜೆಪಿ ವಾಷಿಂಗ್ ಮಷಿನ್ ಸುದ್ದಿ ಮತ್ತೆ ಬಂದಿದೆ ಅಂತ ನೋಡೋದಾದ್ರೆ, ಈ ಬಾರಿಯ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇರುವಂತಹ ಅಭ್ಯರ್ಥಿಗಳ ಪೈಕಿ 25% ಮಂದಿ ಬೇರೆ ಪಕ್ಷದಿಂದ ವಲಸೆ ಬಂದವರು ಅನ್ನೋ ವಿಚಾರ ಈಗ ಬಯಲಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲೆಲ್ಲಿ ಯಾವೆಲ್ಲ ಮಹಾನುಭಾವರು ಬಿಜೆಪಿ ಸೇರಿ ಟಿಕೆಟ್ ತಗೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ, ಬಿಜೆಪಿ ಈಗಾಗಲೇ ದೇಶದಾದ್ಯಂತ 435 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಆ ಪೈಕಿ 106 ಜನ ಮಹಾನುಭಾವ ಅಭ್ಯರ್ಥಿಗಳು ಕಳೆದ 10 ವರ್ಷದ ಅವಧಿಯಲ್ಲಿ, 90 ಮಂದಿ ಕಳೆದ 5 ವರ್ಷದ ಅವಧಿಯಲ್ಲಿ ಬಿಜೆಪಿ ಸೇರಿದ ಭೂಪರು. ಬಿಜೆಪಿಗೆ ಸೇರೋಕ್ಕಿಂತ ಮೊದಲು ಅವರು ಇದ್ದಿದ್ದು ಬೇರೆ ಬೇರೆ ಪಕ್ಷಗಳಲ್ಲಿ. ಬಿಜೆಪಿ ತೋರಿಸಿದ ಆಮಿಷಗಳಿಗೆ ಬಲಿಯಾಗಿ ಬಿಜೆಪಿ ಕಪಿಮುಷ್ಟಿಯಲ್ಲಿರೋ ಇಡಿ, ಸಿಬಿಐ, ಐಟಿಗೆ ಹೆದರಿ ಪಕ್ಷ ತೊರೆದವರು. ಪಕ್ಷಿಗಳು ಹೇಗೆ ಆಹಾರವನ್ನು ಹುಡ್ಕೊಂಡು ವಲಸೆ ಹೋಗುತ್ತೋ ಇವರು ಹಾಗೆ, ಎಲ್ಲಿ ಒಳ್ಳೆ ಕಮಾಯಿ ಇದೆ, ಎಲ್ಲಿ ತಮ್ಮ ತಪ್ಪುಗಳೆಲ್ಲ ಮುಚ್ಚೋಗತ್ತೆ ಅನ್ನೋದನ್ನೇ ನೋಡ್ತಾ ಇರ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ಬಿಜೆಪಿ ಕೂಡ ಆಫರ್ ಕೊಡುತ್ತೆ, ಪುರ್ರ ಅಂತ ಹಾರೋಗ್ಬಿಡ್ತಾರಷ್ಟೆ. ನವೀನ್ ಜಿಂದಾಲ್, ಅಶೋಕ್ ತನ್ವರ್, ಪುರಂದ್ರೇಶ್ವರಿ, ಜ್ಯೋತಿರಾದಿತ್ಯ ಸಿಂಧ್ಯಾ, ಪರಿಣಿತಿ ಕೌರ್, ಸೀತಾ ಸೊರೆನ್, ಜಗದೀಶ್ ಶೆಟ್ರು, ಉದಯ್ ಬೋನ್ಸೆಲೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಹಾಗೂ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿ ಸೇರಿದ ಕೂಡಲೇ ಟಿಕೆಟ್ ಸಿಕ್ಕಿದೆ. ಇನ್ನೂ ಸುಮಾರು ಲೀಸ್ಟ್ ಇದೆ, ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶದಲ್ಲೇ ಅತಿ ಹೆಚ್ಚು ಹಾರಿ ಹೋದ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿರೋದು ಅವರೆಲ್ಲ ಕಾಂಗ್ರೆಸ್, YSRP ಹಾಗೂ ಬಿಜೆಪಿಯ ಈಗಿನ ಮಿತ್ರ ಪಕ್ಷ TDPಯಿಂದ ವಲಸೆ ಹೋದವರು. ಇನ್ನು ತೆಲಂಗಾಣದಲ್ಲಿ ಬಿಜೆಪಿಯ 17 ಅಭ್ಯರ್ಥಿಗಳಲ್ಲಿ ಸುಮಾರು 2/3 ಅಭ್ಯರ್ಥಿಗಳು ಇತರ ಪಕ್ಷಗಳಿಂದ ವಲಸೆ ಬಂದವರು, ಮುಖ್ಯವಾಗಿ BRS ಮತ್ತು ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರಿದವರು. ಇವರಲ್ಲಿ 11 ಅಭ್ಯರ್ಥಿಗಳು ಚುನಾವಣೆ ಬರೋಕ್ಕಿಂತ ಮೊದಲೇನೆ ಬಿಜೆಪಿ ಸೇರಿಬಿಟ್ಟು ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದವರು. ಇನ್ನು ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಸಹ 10 ಬಿಜೆಪಿ ಅಭ್ಯರ್ಥಿಗಳ ಪೈಕಿ 6 ಮಂದಿ ವಲಸಿಗರಾಗಿದ್ದಾರೆ. ಅವರಲ್ಲಿ ಇಬ್ಬರಾದ ನವೀನ್ ಜಿಂದಾಲ್ ಮತ್ತು ಅಶೋಕ್ ತನ್ವರ್ ಲೋಕಸಭಾ ಚುನಾವಣೆಗಿಂತ ಮೊದಲೇನೆ ಬಿಜೆಪಿ ಸೇರಿಬಿಟ್ಟಿದ್ದಾರೆ. ಇನ್ನು ಪಂಜಾಬ್ನಲ್ಲಿ ಬಿಜೆಪಿಯ 13 ಅಭ್ಯರ್ಥಿಗಳ ಪೈಕಿ 7 ಮಂದಿ ವಲಸಿಗರು. ಜಾರ್ಖಂಡ್ನಲ್ಲೂ ಕೂಡ 13 ಅಭ್ಯರ್ಥಿಗಳ ಪೈಕಿ 7 ಮಂದಿ ಇದೇ ರೀತಿ ವಲಸೆ ಹೋದವರು. ಉತ್ತರ ಪ್ರದೇಶದಲ್ಲಿ 74 ಬಿಜೆಪಿ ಅಭ್ಯರ್ಥಿಗಳ ಪೈಕಿ 23 ಮಂದಿ, ಅಂದರೆ ಶೇಕಡ 31%, 2014ರಿಂದ ಬೇರೆ ಬೇರೆ ಪಕ್ಷದವರು ಬಿಜೆಪಿಗೆ ಸೇರಿಕೊಂಡಿದ್ದಾರೆ. ಒಡಿಶಾದಲ್ಲಿ ಒಟ್ಟು ಬಿಜೆಪಿ ಅಭ್ಯರ್ಥಿಗಳ ಪೈಕಿ 29%, ಇನ್ನು ತಮಿಳುನಾಡಲ್ಲಿ 26% ಬೇರೆ ಪಕ್ಷದಿಂದ ಈ ಪಕ್ಷಕ್ಕೆ, ಅಂದರೆ ಬಿಜೆಪಿ ಪಕ್ಷಕ್ಕೆ ಹಾರಿಕೊಂಡು ಬಂದವರು. ಪಶ್ಚಿಮ ಬಂಗಾಳದ 42 ಬಿಜೆಪಿ ಅಭ್ಯರ್ಥಿಗಳ ಪೈಕಿ 19 ಮಂದಿ ವಲಸಿಗರು. ಗುಜರಾತ್ನಲ್ಲಿ 26 ಅಭ್ಯರ್ಥಿಗಳ ಪೈಕಿ 2 ಬೇರೆ ಪಕ್ಷದಿಂದ ವಲಸೆ ಬಂದವರು. ಸೊ ನೋಡಿದ್ರಲ್ವಾ, ಬಿಜೆಪಿ ತಮ್ಮ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗೆ ಟಿಕೆಟ್ ಆಸೆ ತೋರಿಸಿ ಹೇಗೆ ವಿರೋಧ ಪಕ್ಷವನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ. ಒಂದೊಂದು ದಿನ ವಿರೋಧ ಪಕ್ಷವೇ ಇಲ್ಲದಂತೆ ಮಾಡೋದು ಬಿಜೆಪಿಯ ಪ್ಲಾನ್ ಆಗಿದೆ. ಆ ಪ್ಲಾನ್ಗೆ ಎಲ್ಲರೂ ಸಹ ಸಹಾಯ ಮಾಡ್ತಾ ಇದ್ದಾರೆ ಅಷ್ಟೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.